ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಗೃಹಿಣಿ. ಇಂದು ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಕಮೆಂಟ್ಸ್ ಮಾಡಿದ್ರಿ. ನಾನು ಲಾಸ್ಟ್ ಟೈಮು ಅಜ್ಮೀರ ಪ್ಯಾಷನ್ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದೆ. ಸೊ ಆ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ಏನಂತ ಹೇಳಿ ಅಂತಂದರೆ, ಬೇರೆಯವರೆಲ್ಲ ಅಜ್ಮೀರ ಪ್ಯಾಷನ್ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ, ಸೊ ಇನ್ನೇನು ನೀವು ಅವ್ರದ್ದು ನೋಡಿ ನೋಡಿ ಕಮೆಂಟ್ ಹೆಂಗೆ ಹಾಕಿದ್ರು, ಅವ್ರದ್ದು ನೋಡಿ ನಿಮಗೆ ಕಣ್ಣು ಕೆಂಪಾಯ್ತಾ, ಸೊ ನೀವು ಇದನ್ನು ಶುರು ಮಾಡ್ಕೊಂಡಿದ್ದೀರಾ ಅಂಥೇಳಿ. ಯಾರು ಕೂಡ ಯಾವುದು ಮಾಡಬಾರ್ದು ಅಂತೇನಿಲ್ಲ, ಕಷ್ಟಪಟ್ಟು ಒಳ್ಳೆ ರೀತಿಯಲ್ಲಿ ಮಾಡೋದಾದರೆ ತಪ್ಪಿಲ್ಲ ಅಲ್ವಾ? ನಾವಿಲ್ಲೇನೋ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಸೊ ಅವ್ರು ನಮಗೆ, ನಾವು ಯೂಟ್ಯೂಬರ್ ಆಗಿರೋದ್ರಿಂದ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮಗೆ ಗೊತ್ತಿರೋ, ಸೊ ನಮಗೆ ಕಂಫರ್ಟ್ ಇದೆ, ನಾವು ಕೂಡ ಎಸ್ ಶೇರ್ ಮಾಡಬಹುದು ಅಂತ ಅನಿಸಿದರೆ ನಾವು ಕೂಡ ಒಪ್ಕೋತೀವಿ. ಇಷ್ಟಕ್ಕೂ ನಾವಿಲ್ಲಿ ಮಾಡ್ತಿರೋದು ತಪ್ಪೇನು ಅಂತ ನನಗೆ ಅನಿಸಲ್ಲ, ನನ್ನ ಅಭಿಪ್ರಾಯ ಅಲ್ಲ. ಮತ್ತು ಬೇರೆಯವ್ರು ಕಂಪೇರ್ ಮಾಡ್ಕೊಂಡು ಯಾರೂ ಇಲ್ಲಿ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ಸೊ ಅವ್ರ ಝೋನಲ್ಲಿ ಅವರವರು ನಡೀತಿರ್ತಾರೆ. ಸೊ ಅದಕ್ಕೆ ಆ ಥರ ಕಮೆಂಟ್ ಮಾಡಿದರೆ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮತ್ತು ಕೆಲವರು ಅಕ್ಕ ಇದು ಸಿಂಗಲ್ ಪೀಸ್ ಎಲ್ಲ ಕೊಡ್ತಾರಾ ಇವರು ಅಂತ ಕೇಳಿದ್ರಿ. ಸಿಂಗಲ್ ಪೀಸ್ ಎಲ್ಲ ಇಲ್ಲ. ಇದೇನಿದ್ರು ನೀವು ಇವಾಗ ಯಾವುದಾದ್ರು ಮದುವೆ ಫಂಕ್ಷನ್ ಇತ್ತು ಅಥವಾ ನೀವೇನು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಿದ್ರಿ, ಕ್ಲಾತಿಂಗು ಮಕ್ಕಳು ಹಿಂದಿಡ್ದು ಎಲ್ಲರವರೆಗೂ ನೀವು ಬಟ್ಟೆಗಳನ್ನು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಸೊ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಡಿಮೆ ದುಡ್ಡು, ಅಷ್ಟು ಕಡಿಮೆ ದುಡ್ಡಿಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ. ಸೊ ನೀವು ಆನ್ಲೈನಲ್ಲೇ ಅಂದರೆ ವಾಟ್ಸಪ್ ಥ್ರೂ ನೀವು ಅವ್ರಿಗೆ ಡೇಟ್ ಟೈಮಲ್ಲಿ ಬೆಳಗಿನ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಖಂಡಿತ ನಿಮಗೆ ರಿಪ್ಲೈ ಮಾಡ್ತಾರೆ. ಸೊ ರಿಪ್ಲೈ ಮಾಡಲ್ಲ ಅಂತೇನಿಲ್ಲ, ರಿಪ್ಲೈ ಮಾಡ್ತಾರೆ. ಜೊತೆಗೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನೋಡಿ, ಖಂಡಿತ ಪ್ರತಿಕ್ರಿಯೆ ನೀಡ್ತಾರೆ ಅವರು. ಸೊ 20,000, 20, 20-25 ಸಾವಿರ ಈ ಥರ ಎಲ್ಲ ಪರ್ಚೇಸ್ ಮಾಡಿದರೆ ನೀವು, ನಿಮಗೆ ಅಲ್ಲಿಂದ ನಿಮಗೆ ಆನ್ಲೈನಲ್ಲಿ ನೀವು ಥ್ರೂ ವಾಟ್ಸಪ್, ಸೊ ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆರಾಮಾಗಿ ನಿಮಗೆ ಕ್ಯಾಟ್ಲಾಗ್ ಎಲ್ಲ ಕಳಿಸ್ತಾರೆ ಅವರು, ನೋಡಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಮನೆಯಿಂದಲೇ ಕೂತು ಆರಾಮಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ಒಂದೊಳ್ಳೆ ಹೆಲ್ಪ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಶೇರ್ ಮಾಡೋದು, ಫೇಕು ಮೋಸ ಅಂತೇನಿಲ್ಲ. ಸೊ ತುಂಬ ಜನ ಯೂಟ್ಯೂಬರ್ಸ್ ಮಾಡ್ತಾರೆ, ಅದರಲ್ಲಿ ನಾನು ಒಬ್ಬಳು ಸಣ್ಣ ಯೂಟ್ಯೂಬರು, ನನಗೆ ಸಿಕ್ಕಂಥ ಒಂದು ಅವಕಾಶ, ನಾನು ಮಾಡೋದ್ರಲ್ಲಿ ತಪ್ಪೇನಿದೆ, ಇಷ್ಟಕ್ಕೂ ನಾನು ಮೊದಲೇ ಕೇಳಿದ್ದೀನಿ ನನ್ನ ವ್ಯೂವರ್ಸ್ ಹತ್ರ, ಅವರೇ ನನಗೆ ಮಾಡ್ಯಾಕ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಇವತ್ತು ಕೂಡ ಅಜ್ಮೀರ ಪ್ಯಾಷನ್ದು ಒಂದಷ್ಟು ಬಟ್ಟೆಗಳನ್ನ ತೋರಿಸ್ತಾರೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ. ನೀವೇನಾರು ಬಟ್ಟೆ ಬಿಸ್ನೆಸ್ಸು ಶುರು ಮಾಡಬೇಕು ಅಥವಾ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇದೆ, ಇವಾಗ ಒಬ್ಬರಿಗೆ ಒಂದು ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಮತ್ತೆ ಒಬ್ರಿಗೊಂದು ಡಿಸೈನ್ ಇಷ್ಟ ಆಗಿರುತ್ತೆ ಫ್ಯಾಮಿಲೀಲಿ. ಸೊ ಅದೇ ಥರ ಬೇರೆ ಬೇರೆ ಕಲರ್ಸ್ ಬಟ್ಟೆಗಳನ್ನ ಸಿಕ್ಬೇಕು ಅಂದರೆ ಹುಡುಕಾಡ್ಬೇಕು, ಇಲ್ಲಂಗಲ್ಲ ಬಂಡಲ್ ಸೆಟ್ಸೇ ತೊಗೊಬಿಡ್ಬೋದಲ್ಲ. ಸೊ ಇದೊಂದು ಒಳ್ಳೆಯ ಅವಕಾಶ ಅಜ್ಮೀರ ಫ್ಯಾಷನಲ್ಲಿ. ಸೊ ನೀವು ಬೇಕಿರೋ ಬಟ್ಟೆಗಳನ್ನ ಪರ್ಚೇಸ್ ಮಾಡಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನೋಡಿಕೊಂಡು ವಾಪಸ್ ಬನ್ನಿ. ತುಂಬ ಚೆನ್ನಾಗಿದೆ, ಹೆವಿ ಕಲರ್ಸಲ್ಲಿ ನಿಮಗೆ ವಿತ್ ಬ್ಲೌಸ್ ಪೀಸ್, ಬಾಂಧನಿ ಪ್ಯಾಟರ್ನಲ್ಲಿ ಡ್ರೆಸ್ ಮೆಟೀರಿಯಲ್ ಇರಲಿ, ಕುರ್ತೀಸ್ ಇರಲಿ, ಈ ಥರ ರೆಡಿಮೇಡ್ ಇರಲಿ, ನೈಟೀಸ್ ಇರಲಿ, ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಕಲರ್. ಸೊ ಫ್ರೆಂಡ್ಸ್, ನಾನೇನು ಹೇಳ್ತೀನಂದರೆ, ಈ ಥರ ಕಲೆಕ್ಷನ್ಸ್ ನೀವು ಅಜ್ಮೀರ ಫ್ಯಾಷನ್ಸಲ್ಲಿ ಇಲ್ಲಿನಿಂದ ನೀವು ಎಲ್ಲ ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಹಲೋ ಫ್ರೆಂಡ್ಸ್, ನಾನು ರಾಣಿ ಅಜ್ಮೀರ ಫ್ಯಾಷನ್ಸ್ನಿಂದ ತಿರ್ಗಾ ನಿಮ್ಮನ್ನ ಸ್ವಾಗತ ಮಾಡ್ತೀನಿ ವಿಡಿಯೋದಲ್ಲಿ. ಇವತ್ತು ನಾನಿರೋದು ಡೈಲಿ ವೇರ್ ಕಲೆಕ್ಷನ್ಸ್ ಪ್ರಿಂಟೆಡ್ ಲೂಸ್ ಸ್ಯಾರಿ ಡಿಪಾರ್ಟ್ಮೆಂಟ್. ಇಲ್ಲಿ ನೋಡಿದ್ರೆ ನಿಮಗೆ ಜಸ್ಟ್ 45 ರೂಪಾಯಿನಿಂದ ಸ್ಯಾರೀಸ್ನ ನೀವು ಪರ್ಚೇಸ್ ಮಾಡ್ಬೋದು. ಡೈಲಿ ವೇರ್, ಮಲ್ಟಿಪರ್ಪಸ್, ಮನೆಯಲ್ಲಿದ್ದರೆ ನಮಗೆ ಲೈಟ್ ವೆಯ್ಟ್ ಸ್ಯಾರೀಸ್ ನಾವು ತುಂಬ ಲೈಕ್ ಮಾಡ್ತೀವಿ. ಅದರಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ಅಂತ ತುಂಬ ಸ್ಪೆಷಾಲಿಟಿ ಇದೆ. ಇದರಲ್ಲಿ ನಿಮಗೆ ನೋಡಿದ್ರೆ 5 pieces ನಿಮಗೆ ಈ ಥರ ಬಂದುಬಿಡುತ್ತೆ ಪ್ಯಾಕೇಜಲ್ಲಿ. ಒಂದೊಂದು ವೆರೈಟಿದಲ್ಲಿ ಒಂದೊಂದು ಪ್ಯಾಕ್ ಇದೆ, ಆ್ಯಂಡ್ ಒಂದೊಂದು ಡಿಸೈನ್ ವೆರೈಟಿ ಬರುತ್ತೆ. ಜಾರ್ಜೆಟ್ ಫ್ಯಾಬ್ರಿಕ್ ನಮ್ಮ ಸೌತಲ್ಲಿ ತುಂಬ ಸ್ಪೆಷಾಲಿಟಿ, ಆ್ಯಂಡ್ ಲೈಟ್ ವೆಯ್ಟಲ್ಲಿ ಇರುತ್ತೆ, ತುಂಬ ಬಟ್ಟೆ ಸಾಫ್ಟ್ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ನಾನು ನಿಮಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕಲರಲ್ಲಿ, ಪಿಂಕ್ ಅಂತ ಹೇಳ್ಬೋದು, ಡಾರ್ಕ್ ಕಲರ್. ಕಲೆಕ್ಷನ್ಸ್ ಎಲ್ಲ ನಿಮಗೆ ರೋಲ್ ಮಾಡಿಬಿಟ್ಟು ಬಂದುಬಿಡುತ್ತೆ, ಮನೆಯಲ್ಲಿನೂ ವೇರ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಮನ್ಗಿನ್ನಿ ಅಂತ, ಇದು ಕ್ಯಾಟ್ಲಾಗ್ ಪ್ಯಾಟರ್ನ್ ಇದೆ. ಇದರಲ್ಲಿ ನಿಮಗೆ ಕ್ಯಾಟ್ಲಾಗ್ ಪ್ಯಾಟರ್ನ್ ಜಸ್ಟ್ ನಿಮಗೆ ಡೈಲಿ ವೇರಲ್ಲಿ ನಿಮಗೆ ಡಿಪೆಂಡ್ ಆನ್ ಫ್ಯಾಬ್ರಿಕ್ ನಿಮಗೆ ಡಿಸೈನ್ಸ್ ಪ್ಯಾಟರ್ನ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾರೆ, ಆ್ಯಂಡ್ ನಿಮಗೆ ರೇಟು ವ್ಯಾರಿ ಆಗುತ್ತೆ. ಇದರಲ್ಲಿ ನಿಮಗೆ ನೋಡಿದ್ರೆ ಗೋಲ್ಡನ್ ಕಲರಲ್ಲಿ ಪ್ಯಾಟರ್ನ್ ಬಂದಿದೆ. ಸ್ಯಾರಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಇದು ಸ್ಯಾರಿ ಪ್ಯಾಟರ್ನ್.
ತುಂಬಾ ಚೆನ್ನಾಗಿದೆ. ಹೆವಿ ಕಲರ್ಸ್ ಅಲ್ಲಿ ನಿಮಗೆ ವಿತ್ ಬ್ಲೌಸ್ ಪೀಸ್ 6.5 ಮೀಟರ್ ಬಂದ್ಬಿಡುತ್ತೆ. ಅದು ಮಾತ್ರ ಇಲ್ಲ, ಇದಕ್ಕೆ ಕಾಂಟ್ರಾಸ್ಟ್ ಕಲರ್ಸ್ ನೀವು ಬ್ಲೌಸಸ್ ನೀವು ಪರ್ಚೇಸ್ ಮಾಡಬಹುದು. ಅದು ಮಾತ್ರ ಇಲ್ಲ, ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಇದೆ. ಇದರಲ್ಲಿ ನಿಮಗೆ ಡಾರ್ಕ್ ಕಲರ್, ನಾನು ಇವಾಗ ನಿಮಗೆ ಇಲ್ಲಿ ನೋಡಿದ್ರೆ ಇದು ನಿಮಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ರೆಡ್ ಕಲರ್. ರೆಡ್ ಕಲರ್ ಅಂದರೆ ಮಹಿಳೆಯರಿಗೆ ತುಂಬ ಇಷ್ಟಪಡ್ತಾರೆ. ಒಂದಿಲ್ಲ ಎರಡಿಲ್ಲ, ಸಮುದ್ರ ಥರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗ ರೆಡ್ ಓಪನ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ, 5 ಪೀಸಸಲ್ಲಿ 2 ಕಲರ್ಸ್ ನಾನು ಓಪನ್ ಮಾಡಿದ್ದೀನಿ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಟ್ಟೆಗಳ ವ್ಯಾಪಾರ ಮಾಡ್ತಾ ಇದ್ದೀರಂದ್ರೆ ಈ ಥರ ಕಲೆಕ್ಷನ್ಸ್ ನೀವು ಇಡ್ಬೋದು. ಒಳ್ಳೆ ರೀತಿಯಲ್ಲಿ ನೀವು ಮಾರ್ಜಿನ್ ನೋಡ್ಬೋದು, ಪ್ರಾಫಿಟ್ನ ನೋಡ್ಬೋದು. ಇಲ್ಲಿ ನೋಡಿ, ಸೊ 2 ಕಲರ್ಸ್ ಓಪನ್ ಮಾಡಿದ್ದೀನಿ. ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಯಾರಿನ ಹಿಂಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಕೆಳಗಡೆ ನಿಮಗೆ ದೊಡ್ಡ ಬಾರ್ಡರ್ ಬಂದಿದೆ, ಮೇಲ್ಗಡೆ ಈ ಥರ ಬಾರ್ಡರ್ ಬಂದಿದೆ. ಇದರಲ್ಲಿ ನಿಮಗೆ 3 ಕಲರ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲೋ ಕಲರ್ ಇದೆ ಇದರಲ್ಲಿ. ಇಲ್ಲಿ ನೋಡಿ, ಎಲ್ಲೋ ಒಂದಿದೆ, ಬಾಟಲ್ ಗ್ರೀನ್ ಒಂದಿದೆ, ಆ್ಯಂಡ್ ಪಿಂಕಲ್ಲಿ ಡಾರ್ಕ್ ಪಿಂಕ್ ಇದೆ. ಸೊ ಫ್ರೆಂಡ್ಸ್, ಈ ಥರ 2 ಓಪನ್ ಮಾಡಿದ್ದೀನಿ, 3 ಕಲರ್ಸ್ ನಾನು ತೋರಿಸಿದ್ದೀನಿ. ಇವಾಗ ಬೇರೆ ಪ್ಯಾಟರ್ನ್, ಜಾರ್ಜೆಟಲ್ಲಿ ಬಾಂಧುನಿ ಪ್ಯಾಟರ್ನ್ ಇದೆ. ಬಾಂಧುನಿ ಅಂದರೆ ಎಷ್ಟೋ ಜನಗಳಿಗೆ, ಎಷ್ಟೋ ಮಹಿಳೆಯರಿಗೆ ಮನೆಯಲ್ಲಿ ಹಾಕೋಕ್ಕೆ ಇಷ್ಟಪಡ್ತಾರೆ. ಫಸ್ಟ್ ನೋಡಿದ್ರೆ ನಿಮಗೆ ಬಾಂಧುನಿ ಪ್ಯಾಟರ್ನಲ್ಲಿ ಡ್ರೆಸ್ ಮೆಟೀರಿಯಲ್ ಇರಲಿ, ಕುರ್ತೀಸ್ ಇರಲಿ, ಈ ಥರ ರೆಡಿಮೇಡ್ ಇರಲಿ, ನೈಟೀಸ್ ಇರಲಿ, ಎಲ್ಲ ಬರುತ್ತೆ. ಇವಾಗ ಬಾಂಧುನಿ ಪ್ಯಾಟರ್ನಲ್ಲಿ ನಿಮಗೆ ಹೊಸ ಹೊಸ ಕಲೆಕ್ಷನ್ಸು ಅಜ್ಮೀರ ಫ್ಯಾಷನ್ಸಲ್ಲಿ ಈಸಿಯಾಗಿ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನಾನು. ಸ್ಯಾರಿ ಸ್ಪೆಷಾಲಿಟಿ ಏನಂದರೆ, ನಿಮಗೆ ಚಂದ್ರಿಕಾ ಫ್ಯಾಷನ್, ಈ ಥರ ಚಂದ್ರಿಕಾ ಪ್ಯಾಟರ್ನಲ್ಲಿ ನಿಮಗೆ ಟೋಟಲ್ ನಿಮಗೆ 4 ಕಲರ್ಸ್ ಇದೆ. ಡಾರ್ಕ್ ಆರೆಂಜ್ ಕಲರ್, ಹೆವಿ ಕಲರ್ ಅಂತ ಹೇಳ್ಬೋದು. ಬಾಂಧುನಿ ಪ್ಯಾಟರ್ನ್ ಯಾವಾಗಲೂ ಅಪ್ಡೇಟೆಡ್ ಕಲೆಕ್ಷನ್ ಅಂತ ಹೇಳ್ಬೋದು, ಎಲ್ಲರೂ ಇಷ್ಟಪಡ್ತಾರೆ. ರನ್ನಿಂಗ್ ಬ್ಲೌಸ್, ಈ ಥರ ಬ್ಲೌಸ್ ಬಂದ್ಬಿಡುತ್ತೆ ಈ ಪ್ಯಾಟರ್ನಲ್ಲಿ. ಸ್ಯಾರಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿದೆ ಬಟ್ಟೆ. ಈ ಥರ ಕಲೆಕ್ಷನ್ಸ್ ನೀವು ಅಜ್ಮೇರಾದಲ್ಲಿ ಫ್ಯಾಷನ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಹೆವಿ ಕಲರ್ಸ್ ಇದೆ. ಈ ಥರ ಬಟ್ಟೆ ಸಾಫ್ಟ್ ಕ್ವಾಲಿಟಿ ಇದೆ, ಎಲ್ಲ ಸ್ಕಿನ್ ಟೋನ್ಗೆ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದೂ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಕಲರ್, ವಾವ್, ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲಿ ನೋಡಿ, ಇದು ನಿಮಗೆ ಬ್ಲೌಸ್ ಈ ಪ್ಯಾಟರ್ನಲ್ಲಿ ಬಂದ್ಬಿಡುತ್ತೆ. ಸೊ 4 ಡಿಫ್ರೆಂಟ್ ಕಲರ್ಸ್ ನಿಮಗೆ ಇದರಲ್ಲಿ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಕಲರಲ್ಲಿನೂ ನೀವು ಈ ಥರ ಜಾರ್ಜೆಟ್ ಫ್ಯಾಬ್ರಿಕ್, ಪ್ಲೇನ್ ಫ್ಯಾಬ್ರಿಕಲ್ಲಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಬೋದು. ಅದು ಮಾತ್ರ ಇಲ್ಲ, ನೀವು ಇದರಲ್ಲಿನೂ ನಿಮಗೆ 2 ಕಲರ್ ಬಂದ್ಬಿಡುತ್ತೆ. ರಿಪೀಟೆಡ್ ಕಲರ್ಸ್ ಇರುತ್ತಾ, ಸಮಟೈಮ್ಸ್ ಇಬ್ಬರಿಬ್ರು ಎರಡೆರಡು ಕಲರ್ ಬೇಕಾದರೆ. ಇಲ್ಲಿ ನೋಡಿ, ಡಿಫ್ರೆಂಟ್ ಪ್ಯಾಟರ್ನ್. ಸೊ ಫ್ರೆಂಡ್ಸ್, ನಾನೇನು ಹೇಳ್ತೀನಂದರೆ, ಈ ಥರ ಕಲೆಕ್ಷನ್ಸ್ ನೀವು ಅಜ್ಮೇರ ಫ್ಯಾಷನ್ಸಲ್ಲಿ ಇಲ್ಲಿನಿಂದ ನೀವು ಎಲ್ಲ ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ. ಅದು ಮಾತ್ರ ಇಲ್ಲ, 20,000-25,000 ಪರ್ಚೇಸ್ ಮಾಡಿ ಆ್ಯಂಡ್ ಬಿಸ್ನೆಸ್ ಐಡಿಯಾ ಇದೆ ಈ ವರ್ಷದಲ್ಲಿ, ನೀವು ಖಚಿತವಾಗ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬೇಗ ಮಾಡಿಬಿಡಿ. ಒಂದು ಬಿಸ್ನೆಸ್ ಮಾಡಿದ್ರೇ ನಿಮಗೆ ಅದು ಪ್ಲಸ್ ಏನು ಮೈನಸ್ ಏನು ಅಂತ ನಿಮಗೆ ಐಡಿಯಾ ಸಿಕ್ಕತ್ತೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಒಂದು ಶಾಪ್, ಒಂದು ದೊಡ್ಡ ಜಾಗ, ಇಲ್ಲ ಒಂದು ಟೌನ್, ಒಂದು ಸಿಟಿ ಬೇಕಂತ ಅವಶ್ಯಕ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಲೊಕೇಶನಲ್ಲಿ ಹೆಂಗೆ ಮಕ್ಕಳು ಬಟ್ಟೆಗಳು ಹಾಕ್ತಾ ಇದ್ದಾರೆ ಅಂತ ನೋಡಿಬಿಟ್ಟು ಅದು ಐಡಿಯಾದಲ್ಲಿ ನೀವು ಇಲ್ಲಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿ ಹೋಲ್ಸೇಲ್ ಪ್ರೈಸಲ್ಲಿ. ಎಲ್ಲ ಬಂಚಸ್ಸಾಗಿ ಬಂದ್ಬಿಡುತ್ತೆ ಈ ಥರ. ಸೊ ಸಿಂಗಲ್ ಪೀಸ್ ಪರ್ಚೇಸ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಅನ್ಲಿಮಿಟೆಡ್ ಕಲೆಕ್ಷನ್ಸ್ ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಕಲೆಕ್ಷನ್ಸ್ ಲೈಕ್ ಮಾಡಿದ್ದೀನಿ ನನಗೆ, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ಭೇಟಿ ಮಾಡ್ತೀನಿ, ಫರ್ದರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ತಿರ್ಗಾ ಭೇಟ ಹೊಸ ಕಲೆಕ್ಷನ್ ಜೊತೆ ಭೇಟಿ ಮಾಡ್ತೀನಿ. ಅದುವರೆಗೂ ಬಬಾಯ್. ಇವತ್ತು
ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನನ್ನ ಚಾನಲ್ಲು ಸಿಂಪಲ್ ಗೃಹಿಣಿ ಇಂದು 20,000 ಸಬ್ಸ್ಕ್ರೈಬರ್ಸ್ಗಳನ್ನ ಅಂದರೆ ಫ್ಯಾಮಿಲಿನ ಹೊಂದಿದೆ ಇವಾಗ, ತುಂಬಾ ಖುಷಿಯಾಗುತ್ತೆ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾದ್ರು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿರಿ. ನಗ್ನಗ್ತಾ ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.